ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ನಾಡ ಕಚೇರಿಯಲ್ಲಿನ ವಿದ್ಯುತ್ ಸರ್ಕ್ಯೂಟ್ನಿಂದಾಗಿ ಕಚೇರಿಯ ಸಂಪೂರ್ಣ ಕಡತಗಳು ಬೆಂಕಿಯಿಂದ ನಾಶವಾಗಿದೆ. ಈ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಕಂದಾಯ ನಿರೀಕ್ಷಕ ಗೋವಿಂದ ನಾಯ್ಕ ಅವರು ದೂರವಾಣಿ ಮೂಲಕ ತಿಳಿಸಿದ್ದಾರೆ. ಅಲ್ಲದೆ ಕಚೇರಿಯಲ್ಲಿನ ಸಂಪೂರ್ಣ ಕಡತಗಳು ಹಾಗೆ ಉಪಕರಣಗಳಾದ ಕಂಪ್ಯೂಟರ್ನ ಎರಡು ಮಾನಿಟರ್, ಒಂದು ಸಿಪಿಯು, ಒಂದು ಸೋಲಾರ್ನ ಯುಪಿಎಸ್, 12 ಬ್ಯಾಟರಿಗಳು ಸೇರಿದಂತೆ ಎರಡು ಪ್ರಿಂಟರ್ಗಳು, ಸ್ಕ್ಯಾನರ್ ಹಾಗೆ ಚೇರ್ ಮತ್ತು ಟೇಬಲ್ಗಳು ಸಂಪೂರ್ಣವಾಗಿ ನಾಶವಾಗಿವೆ ಅಂತ ಮಾಹಿತಿ ನೀಡಿದರು. ಈ ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯ ಸಾರ್ವಜನಿಕರು ತಮ್ಮ ತಮ್ಮ ಅನಿಸಿಕೆಗಳನ್ನು ತಿಳಿಸ್ತಾ ಹೋದರು. ಹೊಸದಾಗಿ ಸ್ಥಳಾಂತರ ಮಾಡಿದ ನಾಡ ಕಚೇರಿ ಅಸುರಕ್ಷತೆಯಿಂದ ಕೂಡಿತ್ತು. ಇದು ನಿರ್ಜನ ಪ್ರದೇಶದಲ್ಲಿ ಇರೋದ್ರಿಂದ ಇಂತಹ ಅವಘಡಗಳು ಸಂಭವಿಸಿವೆ. ಇನ್ನು ಬಸ್ನಿಂದ ಸುಮಾರು ಕಿಲೋಮೀಟರ್ ದೂರ ಈ ಒಂದು ಕಚೇರಿ ಇರೋದ್ರಿಂದ ಜನಸಾಮಾನ್ಯರಿಗೆ ಅನಾನುಕೂಲವಾಗಿತ್ತು. ಹಾಗಾಗಿ ಪುನಃ ಸ್ಥಳಾಂತರ ಮಾಡಬೇಕು. ಈಗಿರುವ ನಾಡ ಕಚೇರಿ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಇದು ಸಾರ್ವಜನಿಕರಿಗೆ ತುಂಬಾನೇ ಅನಾನುಕೂಲವಾಗ್ತಾ ಇದೆ. ಮೊದಲಿದ ನಾಡ ಕಚೇರಿ ಗ್ರಾಮದ ಬಸ್ ನಿಲ್ದಾಣದ ಹತ್ರ ಇದ್ದು ಇದು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತುಂಬಾ ಅನುಕೂಲವಾಗಿದೆ. ಹಾಗಾಗಿ ಇದನ್ನ ಈ ಕೂಡಲೇ ಸ್ಥಳಾಂತರಿಸಬೇಕು ಅಂತ ಡಿಎಸ್ಎಸ್ಎನ್ ಮೂರ್ತಿ ಹಾಗೆ ಜಿಲ್ಲಾ ಮುಖಂಡರಾದ ರಾಜು ಬೊಮ್ಮನಾಡ ಅವರು ತಿಳಿಸಿದ್ದಾರೆ. ಅಲ್ಲಿ ಚೆನ್ನಾಗಿತ್ತು, ಪಾರ್ಕಿನ ವ್ಯವಸ್ಥೆ ಇತ್ತು, ಜನರಿಗೆ ಅನುಕೂಲ ಇತ್ತು, ಅಲ್ಲೇ ಬಸ್ ಸ್ಟ್ಯಾಂಡ್ ನಿಯರ್ ಎಲ್ಲ ವ್ಯವಸ್ಥೆ ಇತ್ತು. ಆದರೆ ಬಿಲ್ಡಿಂಗ್ ಸ್ವಲ್ಪ ಕ್ರಾಕ್ ಆಗಿತ್ತು, ಸ್ವಲ್ಪ ಮಾಡೋಂಥ ವ್ಯವಸ್ಥೆ ಆಗಬೇಕಾಗಿತ್ತು. ಅದು ಸರ್ಕಾರದಿಂದ ಯಾರೂ ಅಧಿಕಾರಿಗಳು ಮಾಡಿಲ್ಲ. ಆದ್ದರಿಂದ ಇದು ಅಲ್ಲಿಂದ ಇಲ್ಲಿಗೆ ಈ ಒಂದು ನಾಡ ಕಾರ್ಯಾಲಯ ಐತಲ್ಲ 1 ಕಿಲೋಮೀಟ್ರ್ ದೂರ ಐತೆ. ಕೂಡಲೇ ಜನರಿಗೆ ಅನುಕೂಲ ಆಗಂಗೆ, ಜನರಿಗೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿ, ಅಲ್ಲೇನೈತಲ್ಲ ಈ ಮೊದಲೇನು ಮಾಡಿದ್ರಲ್ಲ ನಾಡ ಕಾರ್ಯಾಲಯನ ಅದೇ ರಿಪೇರಿ ಮಾಡಿ ಅಲ್ಲೇ ವ್ಯವಸ್ಥೆ ಕಲ್ಪಿಸಿ ಕೊಡಬೇಕು ಮತ್ತು ಜನರಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತ ನಾವು ತಮ್ಮ TV 99 ಮುಖಾಂತರ ನಾವು ವಿನಂತಿ ಮಾಡಿಕೊಳ್ತೀವಿ. ಕೂಡಲೇ ಎಲ್ಲ ಅಧಿಕಾರಿಗಳು ಬಂದು ಆ ವ್ಯವಸ್ಥೆನ ಸರಿಪಡಿಸಿ ಇನ್ನು ಮುಂದೆ ಹಿಂಗೆ ಆಗ್ಲಾರ್ದಂಗೆ ನೋಡಿಕೊಳ್ಬೇಕಂತಂದು ನಾವು ಎಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತೀವಿ.